ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ನರಸಿಂಹ ಪ್ರಭುಜಿಯವರ ಪಾದಹಾರವಿಂದದಲ್ಲಿ ನಮಸ್ಕರಿಸುತ್ತ ಭಗವಾನ್ ರಮಣರ ಉಪದೇಶ ಸಾರ ಅದರ ಚಿಂತನೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ ಹೇಗೆ ರಮಣರು ಕರ್ಮಯೋಗದಿಂದ ನಮ್ಮನ್ನು ಭಕ್ತಿಯೋಗಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ ಹತ್ತನೆಯ ಶ್ಲೋಕವನ್ನು ನೋಡೋಣ ಅದರಲ್ಲಿ ಹೃದಯದಲ್ಲಿ ಮನಸ್ಸು ಹೇಗೆ ನಿಲ್ಲಿಸೋದು ಹೇಳೋದನ್ನು ಹೇಳ್ತಾ ಇದ್ದಾರೆ ರಸ್ಥಲೆ ಮನಃ ಸ್ವಸ್ಥತಾ ಕ್ರಿಯ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತಂ ಹ್ರಸ್ಥಲೆ ಹೃದಯವೆಂಬ ಸ್ತರದಲ್ಲಿ ಮನಃ ಸ್ವಸ್ಥತಾ ಮನಸ್ಸು ಸ್ವಸ್ಥವಾಗಿರುವುದು ಕ್ರಿಯ ಅಂದರೆ ನಿಜವಾದ ಕರ್ಮವು ಭಕ್ತಿಯೋಗ ಬೋಧ ಭಕ್ತಿಯು ಯೋಗವೂ ಬೋಧವೂ ಆಗಿರುತ್ತದೆ ನಿಶ್ಚಿತಂ ನಿಶ್ಚಿತವಾದ ತಿಳುವಳಿಕೆ ಅಂದರೆ ಹೃದಯ ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸುವುದಕ್ಕೋಸ್ಕರವೇ ಭಕ್ತಿಯೋಗ ಕರ್ಮಯೋಗ ಮತ್ತು ಜ್ಞಾನ ಯೋಗಗಳೆಂಬ ಸಾಧನೆಗಳಿರುವವು ಹೇಳೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ವೇದಾಂತದಲ್ಲಿ ಆತ್ಮನಿಷ್ಠೆಗೆ ಕರ್ಮಯೋಗ ಭಕ್ತಿಯೋಗ ಧ್ಯಾನಯೋಗ ಮತ್ತು ಜ್ಞಾನಯೋಗಗಳೆಂಬ ನಾಲ್ಕು ಸಾಧನಾ ಮಾರ್ಗಗಳಿವೆ ಈ ಎಲ್ಲ ಸಾಧನಾ ಮಾರ್ಗಗಳ ಗುರಿ ಎಂದರೆ ಆತ್ಮಜ್ಞಾನ ನಿಷ್ಠೆ ಅಂದರೆ ಅಲ್ಲಿಗೆ ಎಲ್ಲ ಸಾಧನೆಗಳ ಗಳು ಕೊನೆಗೊಂಡಂತೆಯೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಸಾಧಕನು ಏನನ್ನು ಮಾಡಬೇಕಾಗಿಲ್ಲ ಅಂದರೆ ಆತ್ಮನಿಷ್ಠೆಯೇ ಪರಾಕಾಷ್ಟ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ರಮಣರು ಹೃದಯ ಎಂದರೆ ಆತ್ಮದಲ್ಲಿ ಎಂದರ್ಥ ಹೇಳೋದನ್ನು ಹೇಳ್ತಾ ಇದ್ದಾರೆ ಅಂದರೆ ವೇದಾಂತದ ಹೃದಯದಲ್ಲಿ ಅಂದರೆ ವೇದದ ವೇದಾಂತದಲ್ಲಿ ಹೃದಯವು ಮನಸ್ಸಿನ ಉಗಮಸ್ಥಾನ ಮನಸ್ಸಿಗೆ ಸಾಕ್ಷಿಯಾದ ಆತ್ಮವೇ ಹೃದಯವು ಆತ್ಮನಲ್ಲಿ ಮನಸ್ಸು ನೆಲೆಗೊಂಡಿತು ಎಂದ ಮೇಲೆ ಅಲ್ಲಿಗೆ ಕರ್ಮ ಭಕ್ತಿ ಜ್ಞಾನಗಳೆಲ್ಲವೂ ಕೊನೆಗೊಂಡಂತೆಯೇ ಆಗುತ್ತದೆ ಆತ್ಮನಿಷ್ಠನಾದ ಜ್ಞಾನಿಗೆ ಇನ್ನು ಮುಂದೆ ಕರ್ತವ್ಯ ಸಾಧನೆಗಳಾವೂ ಇರೋದಿಲ್ಲ ಹೇಳೋದನ್ನು ಈ ಶ್ಲೋಕದಲ್ಲಿ ರಮಣರು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಹಲವಾರು ಯೋಗ ಸಾಧನೆಗಳು ಗೊತ್ತಿದೆ ಈಗ ನಮಗೆ ಕ್ರಿಯಾ ಯೋಗ ಅಥವಾ ಅಷ್ಟಾಂಗ ಯೋಗ ಅಲ್ಲಿ ಏನು ದೇಹ ಮತ್ತು ಪ್ರಾಣವನ್ನು ಯೋಗ ಮಾಡಿ ಮನಸ್ಸನ್ನು ಶಾಂತಿಗೊಳಿಸೋದು ಅದೇ ರೀತಿ ಪತಾಂಜಲಿ ಯೋಗದಲ್ಲಿ ಎಂಟು ಅಂಗಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಅಂದರೆ ಆ ಸಮಾಧಿ ಇದು ಕೊನೆಯದು ಅಲ್ಲಿ ಮನಸ್ಸು ಶಾಂತವಾಗಿ ಯಾವ ರೀತಿಯ ಆಲೋಚನೆಗಳು ಇರೋದಿಲ್ಲ ಅದನ್ನು ನಿರ್ವಿಕಲ್ಪ ಸಮಾಧಿ ಅಂತಲೂ ಹೇಳ್ತಾರೆ ಆದರೆ ಇದು ಯಾವಾಗಲೂ ಇರುತ್ತದೋ ಸಮಾಧಿಯಿಂದ ಹೊರಗೆ ಬಂದ ಮೇಲೂ ಈ ಆತ್ಮಾನುಭವ ಇರುತ್ತದೋ ಅಂದರೆ ಇರೋದಿಲ್ಲ ಹಾಗಾಗಿ ಅದು ಸಹಜ ಸಮಾಧಿ ಆಗಬೇಕು ಅಂದರೆ ಮನಸ್ಸು ಒಳಗು ಮತ್ತು ಹೊರಗು ಯಾವಾಗಲೂ ಇರಬೇಕು ಹಾಗಾಗ್ಬೇಕಂದ್ರೆ ಅದು ಜ್ಞಾನದಿಂದ ಆಗಬೇಕು ನಾನು ದೇಹವಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಆಗ ಮಾತ್ರ ಅದು ಸಾಧ್ಯ ಹೃದಯದಲ್ಲಿ ನಿಲ್ಲೋದು ಅಂದ್ರೇನು ಅಂದ್ರೆ ನಮ್ಮ ಈ ಹೃದಯ ಈ ಹೃದಯ ಅಂದ್ರೆ ನಮ್ಮ ಈ ರಕ್ತ ಸಂಚಾರ ಮಾಡುವಂತಹ ಹೃದಯ ಅಲ್ಲ ಅದು ಯಾವ ಹೃದಯ ಅಂದರೆ ಪ್ರತಿ ಅಯಂ ಅಂದರೆ ನಾನು ಎಂಬ ಭಾವನೆ ಎಲ್ಲಿಂದ ಬರುತ್ತದೋ ಅದೇ ಹೃದಯ ಅಂದರೆ ಅದು ಆತ್ಮದ ಬೆಳಕಿನಿಂದ ಬರುತ್ತದೆ ಬರುತ್ತದೆ ಆತ್ಮಚೇತನದಿಂದ ಬರುತ್ತೆ ಅದು ಬರಬೇಕೆಂದರೆ ಪುನಃ ಪುನಃ ಆತ್ಮ ಜ್ಯೋತಿಯಲ್ಲಿ ನೆನೆ ನಿಲ್ಲುವುದೇ ಸಾಕ್ಷಾತ್ಕಾರ ಆಗುತ್ತೆ ಅದು ಅಲ್ಲಿ ನಿಲ್ಲಬೇಕು ಅಂದರೆ ಹಾಗಾದರೆ ಮನಸ್ಸು ಎಲ್ಲಿಂದ ಬಂತು ಮನಸ್ಸು ನಿಂತಿರುವುದು ಅರಿವಿನಲ್ಲಿ ಆದರೆ ಮನಸ್ಸಿಗೆ ಅದು ಗೊತ್ತಿಲ್ಲ ಮನಸ್ಸು ನಾನು ಎನ್ನುವ ಅಹಂಕಾರದಲ್ಲಿ ಕೇಂದ್ರೀಕೃತವಾಗಿದೆ ಅದು ಹೋಗಬೇಕು ಅಂದರೆ ನಾನು ಎನ್ನುವ ಅಹಂಕಾರ ಇದೆಯಲ್ಲ ಈ ದೇಹ ನಾನು ಈ ಮನಸ್ಸು ನಾನು ಈ ಬುದ್ಧಿ ನಾನು ಅದು ಕಳಚ್ಕೊಳ್ಬೇಕು ಅಂದರೆ ನಾನು ಎಲ್ಲಿಂದ ಬಂತು ಅರಿವಿನಿಂದ ಬಂತು ಅದು ಗೊತ್ತಾಗಬೇಕು ಆ ನೋಡುವ ನೀನು ಅಹಂಕಾರವಲ್ಲ ಆ ಅರಿವು ನಿನ್ನ ಕಣ್ಣಿನ ಮೂಲಕ ನೋಡ್ತಾ ಇದೆ ನಿನ್ನ ಕಿವಿಯ ಮೂಲಕ ಕೇಳಿಸ್ಕೊಳ್ತಾ ಇದೆ ನಿನ್ನ ನಾಲಿಗೆಯ ಮೂಲಕ ರುಚಿ ನೋಡ್ತಾ ಇದೆ ಅಂದರೆ ಅದರ ಅದನ್ನು ಮರೆತು ನಾವೇನು ಮಾಡ್ತಾ ಇದ್ದೀವಿ ನಾನು 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 ಮಾಡಿದೆ ನಾನು ಕೇಳಿದೆ ಅದು ಹೋಗಬೇಕು ಈ ನಾನು ಹೋಗಬೇಕು ಅದು ಹೇಗೆ ಅದು ಆತ್ಮಜ್ಞಾನದಿಂದ ಮತ್ತು ಆತ್ಮವಿಚಾರದಿಂದ ಮಾತ್ರ ಸಾಧ್ಯ ಇದು ಅಜ್ಞಾನ ಹೋದಾಗ ಮಾತ್ರ ಆಗತ್ತೆ ಹೇಳೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಈ ಭಕ್ತಿಯೋಗ ಆಗಿರ್ಬೋದು ಭಕ್ತಿ ಭಕ್ತಿಯೋಗದಲ್ಲೂ ಹಾಗೆ ಪೂಜೆ ಆರಾಧನೆ ಎಲ್ಲ ನಾವು ಮಾಡ್ತಾ ಮಾಡ್ತಾ ಭಗವಂತ ಬೇರೆ ನಾನು ಬೇರೆ ಹೇಳುವಂಥ ಭೇದ ಭಾವದಿಂದನೇ ಪ್ರಾರಂಭವಾಗತ್ತೆ ಆದರೆ ನಾನು ಕಳಚಿಕೊಂಡಾಗ ಭಕ್ತಿಯೋಗವಾಗತ್ತೆ ಈಗ ಕರ್ಮಯೋಗ ಅದರಲ್ಲೂ ಹಾಗೆಯೇ ನಾವು ಯಜ್ಞ ಮುಖೇನ ಮಾಡ್ತಾ ಮಾಡ್ತಾ ಆತ್ಮ ಸಮರ್ಪಣಾ ಭಾವದಿಂದ ಮಾಡ್ತಾ ಮಾಡ್ತಾ ನಾನು ಕಳಚಿಕೊಂಡಾಗ ಅದು ಕರ್ಮಯೋಗವಾಗತ್ತೆ ಹಾಗೆ ಜ್ಞಾನಯೋಗದಲ್ಲೂ ಸಹ ನಾವು ಯೋಗವನ್ನು ಮಾಡ್ತಾ ಮಾಡ್ತಾ ಜ್ಞಾನಯೋಗದಲ್ಲಿ ಏನಾಗುತ್ತೆ ನಾನು ಬೇರೆ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಹೇಳುವಂತಹ ಭೇದ ಭಾವ ಹೋಗಿ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಹೇಳುವಂತಹ ಭಾವ ಬಂದಾಗ ಅದು ಆತ್ಮಜ್ಞಾನವಾಗತ್ತೆ ಈ ನಾನು ಯಾರು ಎಂದು ಎಚ್ಚರ ಮಾಡಿಕೊಳ್ಬೇಕು ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಇದು ಅಹಂಕಾರವಲ್ಲ ಇದು ಅರಿವು ನಾನು ಹೇಳುವುದು ಒಂದು ಅರಿವು ಅಂತ ನಮಗೆ ಗೊತ್ತಾಗಬೇಕು ಆ ಅರಿವು ಗೊತ್ತಾದಾಗ ಮನಸ್ಸು ನಾನು ಎನ್ನುವ ಕೇಂದ್ರದಿಂದ ಆತ್ಮಜ್ಯೋತಿಯಲ್ಲಿ ಕೇಂದ್ರೀಕೃತವಾಗುತ್ತೆ ಹೇಳೋದನ್ನ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ಗಮನಿಸಿದಾಗ ಇಲ್ಲಿ ರಮಣರ ಆಶ್ರಮದಲ್ಲಿ ಇದ್ದಂತಹ ಎಚ್ ಎಂ ಜೀವನ ಚರಿತ್ರೆಯನ್ನ ಸ್ವಲ್ಪ ಅವಲೋಕನ ಮಾಡೋಣ ಎಚ್ ಎಂ ರಮಣರ ಆಶ್ರಮದಲ್ಲಿ ಇದ್ದಂತಹ ಭಕ್ತೆ ಎಚ್ ಎಂ ಆಳ್ ಅವರಿಗೆ ಇಪ್ಪತ್ತೈದು ವರ್ಷ ಇದ್ದಾಗಲೇ ಅವರ ಗಂಡ ತೀರ್ಕೊಳ್ತಾರೆ ಎರಡು ಮಕ್ಕಳಿರ್ತಾರೆ ಅವರು ಸಹ ಒಬ್ಬೊಬ್ಬರಾಗಿ ತೀರ್ಕೊಂಡು ಬಿಡ್ತಾರೆ ಆ ದುಃಖವನ್ನು ಸಹಿಸಲಿಕ್ಕಾಗೋದೇ ಇಲ್ಲ ಅವರ ಮನಸ್ಸು ಎಂಥ ದಾರುಣವಾದ ಸ್ಥಿತಿಯಲ್ಲಿತ್ತು ತುಂಬ ತುಂಬ ಕಷ್ಟದಲ್ಲಿರ್ತಾರೆ ಆಗ ಅವರು ರಮಣಾಶ್ರಮಕ್ಕೆ ಬರ್ತಾರೆ ಆಗ ರಮಣರು ವಿರೂಪಾಕ್ಷ ಗುಹೆಯಲ್ಲಿ ಅಲ್ಲಿ ಆ ಆ ಸ್ಥಳದಲ್ಲಿರ್ತಾರೆ ಎಚ್ಎಮಾಳ ಅಲ್ಲಿ ಹೋಗ್ತಾಳೆ ಅಲ್ಲಿ ಹೋದಾಗ ಅವರ ಮನಸ್ಸಿನಲ್ಲಿ ಏನೋ ಒಂದು ಸಮಾಧಾನ ಆತ್ಮ ಸಮಾಧಾನವನ್ನು ಕಂಡುಕೊಳ್ಳು ಕಂಡುಕೊಂಡು ನಾನು ಇಲ್ಲೇ ನೆಲೆಸಬೇಕು ಅಂತ ನಿರ್ಧಾರ ಕೈಗೊಂಡು ಪುನಃ ಅಲ್ಲೇ ಬಂದು ರಮಣಾಶ್ರಮದ ಹತ್ತಿರವೇ ಒಂದು ಬಾಡಿಗೆ ಮನೆಯಲ್ಲಿ ನೆಲೆಸಿರ್ತಾರೆ ರಮಣರು ಆವಾಗ ವಿರೂಪಾಕ್ಷ ಗುಹೆಯಿಂದ ದಿನಾಲು ಕೆಳಗಡೆ ರಮಣಾಶ್ರಮದಲ್ಲಿ ಕೆಳಗಡೆ ಹೋಗಿ ಆಹಾರವನ್ನು ತಂದು ದಿನ ಅವರ ಆಹಾರ ಉಪಹಾರವನ್ನು ಸೇವಿಸ್ತಾ ಇರ್ತಾರೆ ಇದನ್ನು ಗಮನಿಸಿದಂತಹ ಎಚ್ ಎಮ್ ಆರ್ ರಮಣರಿಗೆ ಹೇಳ್ತಾರೆ ನಾನೇ ದಿನಾಲೂ ನಿಮಗೆ ಊಟವನ್ನು ಕೊಡ್ತೇನೆ ನೀವು ಕೆಳಗೆ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ ಅದನ್ನು ರಮಣರು ಒಪ್ಕೊಳ್ತಾರೆ ಹಾಗೆ ದಿನಾಲು ಎಚ್ ಎಮ್ಮಾಳವರಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ತಾರೆ ಹಾಗೆ ಹಾಗೆಯವರ ಕೊನೆಯಗಾಲ ವಯೋ ಸಹ ಸಹಜವಾದಂತಹ ಕಾಯಿಲೆಯಿಂದ ಬಳಲ್ತಾರೆ ಸ್ವಲ್ಪ ದಿನ ಆ ಟೈಮಲ್ಲಿ ಅವರಿ ಆ ಕೊನೆಯ ದಿನದಲ್ಲಿ ಒಮ್ಮೆ ಎಚ್ಚರ ತಪ್ಪತ್ತೆ ಈ ಪ್ರಪಂಚದ ಯಾವ ಪರಿವೆಯೂ ಅವರಿಗೆ ಇರೋದಿಲ್ಲ ಆವಾಗ ಏನು ಮಾಡಿದ್ರೂ ಅವರಿಗೆ ಎಚ್ಚರ ಆಗೋದಿಲ್ಲ ಆಗ ಅವರ ಹತ್ತಿರವಿದ್ದಂಥ ಒಂದು ಶಿಷ್ಯೆ ಅವರ ಭಕ್ತ ಹೇಳ್ತಾರೆ ರಮಣರಿಗೆ ಇವತ್ತು ಊಟವನ್ನು ತೆಗೆದುಕೊಂಡು ಹೋಗೋದಿಲ್ವೋ ಅಂತ ಆವಾಗ ಎಚ್ ಎಮ್ ಆರ್ ಕಣ್ ತೆರೆದು ರಮಣರಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕಲ್ಲ ಅಂತ ಹೇಳಿ ಕಣ್ಣು ತೆರೀತಾಳೆ ಆವಾಗ ಅವರ ಆ ಅದನ್ನು ಗಮನಿಸಿ ಹೇಳ್ತಾರೆ ಇಲ್ಲ ಈಗಾಗಲೇ ಊಟವನ್ನು ತೆಗೆದುಕೊಂಡು ಹೋಗಾಗಿದೆ ಅಂತ ಆವಾಗ ಆರ್‌ ಕಣ್ಣು ಮುಚ್ಚುತ್ತಾಳೆ ಆಮೇಲೆ ಅವರು ಕಣ್ಣು ತೆರೆಯೋದಿಲ್ಲ ಅವರು ಭ ಭಗವಂತನಲ್ಲಿ ಸೇರ್ಕೊಂಡು ಬಿಡ್ತಾಳೆ ಇದನ್ನ ಇದನ್ನು ಗಮನಿಸಿದಾಗ ನಮಗೆ ಎಚ್ ಎಂ ಆರ್ ಯಾವ ರೀತಿಯ ಭಕ್ತಳಾಗಿದ್ಲು ಅಂದರೆ ಇಲ್ಲಿ ನಮಗೆ ಸದಾ ಭಗವಂತನ ಕೈಂಕರ್ಯವದಲ್ಲಿ ಅವಳು ಹೇಗೆ ಬದ್ದಳಾಗಿದ್ಳು ಸುಮಾರು ನಲವತ್ತು ವರ್ಷಗಳ ಕಾಲ ಒಂದು ದಿನವೂ ತಪ್ಪಿಸದೆ ಅವರಿಗೆ ಊಟವನ್ನು ತೆಗೆದುಕೊಂಡು ರಮಣರಿಗೆ ಊಟವನ್ನು ತೆಗೆದುಕೊಂಡು ಹೋಗ್ತಿದ್ದಂತಹ ಕರ್ಮಯೋಗಿ ಎಚ್ ಎಂಆ ಅವಳ ಮರಣ ಸಮಯದಲ್ಲೂ ಕೂಡ ಭಗವಾನ್ ರಮಣರೇ ಅವರ ಮನಸ್ಸಿನಲ್ಲಿ ತುಂಬಿದ್ರು ಅವಳಿಗೆ ಎಚ್ಚರವಿರೋದಿಲ್ಲ ಆದರೆ ಕೂಡ ರಮಣರ ಹೆಸರನ್ನು ಹೇಳಿದಾಗ ಕಣ್ಣು ತೆರೆದು ಕಣ್ಣು ಮುಚ್ಚುತ್ತಾಳೆ ಅಂದರೆ ಅವಳಿಗೆ ಅವಳಲ್ಲಿ ಹೆಚ್ಚೆಮ್ಮಾಳು ಇರಲಿಲ್ಲ ಅಲ್ಲಿ ಭಗವಂತ ಮಾತ್ರ ಇದ್ದರು ಅಂದರೆ ಇಲ್ಲಿ ನಮಗೆ ಗೊತ್ತಾಗತ್ತೆ ಕೊನೆಗೆ ಕರ್ಮಯೋಗದಲ್ಲಿ ನಾನು ಹೇಗೆ ಕಳಚಿಕೊಂಡು ಭಗವಂತನಲ್ಲಿ ಅವಳು ಒಂದಾಗಿದ್ಲು ರಮಣ ರಮಣರಲ್ಲಿ ಹೇಗೆ ಅವರು ಒಂದಾಗಿದ್ಲು ಹೇಳೋದನ್ನು ಗಮನಿಸಿದಾಗ ನಮಗೆ ಇಲ್ಲಿ ಹೇಗೆ ಕರ್ಮಯೋಗ ಭಕ್ತಿಯೋಗ ಹೇಗೆ ಒಂದು ಜೀವಾತ್ಮ ಪರಮಾತ್ಮ ಹೇಗೆ ಒಂದಾಗತ್ತೆ ಹೇಳೋದನ್ನು ನಾವು ಇಲ್ಲಿ ಅಂದರೆ ಎರಡೂ ಒಂದೇ ಹೇಳೋದನ್ನು ಇಲ್ಲಿ ಗಮನಕ್ಕೆ ತಂದುಕೊಳ್ತಾ ಅದೇ ಹಾಗಾಗಿ ಕರ್ಮಯೋಗ ಆಗಲಿ ಭಕ್ತಿಯೋಗ ಆಗಲಿ ಕ್ರಿಯಾಯೋಗ ಆಗಲಿ ಜ್ಞಾನಯೋಗ ಅದರ ಉದ್ದೇಶ ಮನಸ್ಸನ್ನು ಅಹಂಕಾರದಿಂದ ಆತ್ಮ ಜ್ಯೋತಿಯಲ್ಲಿ ನಿಲ್ಲಿಸುವುದೇ ಆಗಿರುತ್ತೆ ಹೇಳೋದನ್ನು ಇಲ್ಲಿ ಗಮನಕ್ಕೆ ತಂದುಕೊಳುತ್ತಾ ಯಾರು ನಿಜವಾಗಿಯೂ ಆತ್ಮ ಆತ್ಮಾನುಭವದಲ್ಲಿ ನಿಂತಿರ್ತಾರೋ ಅವರಲ್ಲಿ ಯಾವುದೇ ರೀತಿಯ ಗೊಂದಲವೂ ಇರೋದಿಲ್ಲ ಹೇಳುವುದನ್ನು ನಾವು ಇಲ್ಲಿ ಅದು ಭಕ್ತಿಯೋಗವೋ ಮೇಲೋ ಕರ್ಮಯೋಗ ಮೇಲೋ ಜ್ಞಾನಯೋಗ ಮೇಗೋ ಮೇಲೋ ಎಂಬ ಯಾವ ಗಲಾಟೆಯೂ ಕೂಡ ಇರೋದಿಲ್ಲ ಹೇಳೋದನ್ನು ಇಲ್ಲಿ ನಾವು ನಮ್ಮ ಅರಿವಿನಲ್ಲಿ ತಂದುಕೊಳ್ತಾ ಭಗವಾನ್ ರಮಣರಿಗೆ ಪುನಃ ಪುನಃ ವಂದನೆಯನ್ನು ಸಲ್ಲಿಸ್ತ ಶ್ರೀ ಗುರುಭ್ಯೋ ನಮಃ